ಮಧ್ಯಾಹ್ನ ಸುಮಾರು 12:30 ಇಬ್ರು ಜನ ಬಂದಿದ್ದಾರೆ. ತಾವೆಲ್ಲ ಗೊತ್ತೇನೆ, ಒಂದು ಸಣ್ಣ ಸೈಟ್ ಇದೆ, ಆ ಸೈಟ್ ಗೆ ನೋಡಕ್ ಬಂದಿದ್ದಾರೆ. ಇಬ್ರು ವ್ಯಕ್ತಿಯರು ಯಾರಂತ ನಮ್ಗೆ ಇನ್ನು ಸ್ಪಷ್ಟ ಆಗಿರ್ಲಿಲ್ಲ. ಆದ್ರೆ ಅಕ್ಕಪಕ್ಕ ಮನೆಯವ್ರು ನೋಡಿದ್ದಾರೆ. ಆ ಸಮಯದಲ್ಲಿ ಇಬ್ರು ಮಾತಾಡ್ಕೊಂಡಿದ್ದಾರೆ, ಮಾತಾಡ್ಕೊಂಡು ಸೈಟ್ ಬಗ್ಗೆ ಮಾತಾಡ್ಕೊಂಡು ಕಾರ್ ಹತ್ರ ಬಂದಿದ್ದಾರೆ. ಆ ಸಮಯದಲ್ಲಿ ನೇಬರ್ಸ್ ಎಲ್ಲ ಹೊರಡ್ ಹೋಗಿದ್ದಾರೆ. ಅದಾದ್ಮೇಲೆ ಅವ್ರಿಗೆ ಎರಡು ಶಬ್ದ ಬಂದಿದೆ, ಬಂದು ನೋಡಾದ್ಮೇಲೆ ಒಬ್ರು ಹೊರಡ ಬಿದ್ದಿದ್ರು, ಒಬ್ರು ಕಾರ್ ಒಳಗಡೆ ನೋಡಿದ್ದಾರೆ. ಆದ್ಮೇಲೆ ನಮ್ಗೆ ಕರೆದು ನಾವು ತನಿಖೆಯನ್ನು ಮುಂದುವರಿಸುವಾಗ ಒಬ್ರಿಗೆ ಹೆಡ್ ಇಂಜುರಿ, ಯಾರು ಬಾಡಿ ಹೊರಗಡೆ ಅವ್ರಿಗೆ ತಲೆಯಲ್ಲಿ ಒಂದು ಹೆಡ್ ಇಂಜುರಿ, ಮತ್ತೆ ಹೊರಗಡೆದವ್ರಿಗೆ ಸೆಲ್ಫ್ ಮೇಡ್ ಇಂಜುರೀಸ್ ಇದೆ. ನಾವೆಲ್ಲ ನೋಡಿದಾಗ ಈಗ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ವಿ, ನಮ್ದು ಫಾರೆನ್ಸಿಕ್ ಟೀಮ್ ಮತ್ತ ನಮ್ಮ ಸೋಫಿ ಆಗಿ ಒಬ್ಬರು ಇನ್ನೊಬ್ಬರಿಗೂ ಫೈರ್ ಮಾಡಿ ಅವರು ಸ್ವತಃ ಮಾಡಿದಂಗೆ ಫಿಲ್ಮ್ ಇಂಡಸ್ಟ್ರಿ ಲೀವ್ ಆಗ್ತಾ ಇದೆ. ಬಟ್ ವಿ ವಿಲ್ ಡೂ ಫರ್ದರ್ ಇಂಡಸ್ಟ್ರಿ. ಯಾರು ಎಲ್ಲಿ ಅವರು ಅಂತ ನಮ್ಗೆ ಇನ್ನು ಸ್ಪಷ್ಟವಾಗಿ ಮಾಹಿತಿ ಇಲ್ಲ. ತಮ್ಗೆಲ್ಲ ಗೊತ್ತಿದ್ದಲ್ಲಿ ಕಾರ್ ರಿಜಿಸ್ಟ್ರೇಷನ್ ನಂಬರ್ ಮೈಸೂರು ರಿಜಿಸ್ಟ್ರೇಷನ್ ನಂಬರ್ ಆಗೇ ಇದೆ. ಆದ್ರೆ ಅದು ಒಂದು ವೇಳೆ ಹಾಸನಗೆ ಏನಾದ್ರು ಟ್ರಾನ್ಸ್ಫರ್ ಆಗಿದೆಯಾ ಇಲ್ಲ, ಅದೊಂದು ನಾವು ಅದನ್ನ ನಮ್ಗೆ ಇದು ಇಲ್ಲಿ ಇರೋರು ನೋಡಿದ ಪ್ರಕಾರ ಒಂದು 12:30 ಟೈಮ್ ಅಲ್ಲಿ ಅಂತ ಹೇಳ್ತಾರೆ. ಬಟ್ ನಾವು ಇನ್ನು ಸ್ಪಷ್ಟವಾಗಿ ಬಿಟ್ಟು ಬೇರೆ ಯಾರು ಮಾಡ್ತಾ ಇದೀವಿ. ಬಟ್ ಪ್ರಾಥಮಿಕ ತನಿಖೆಯಲ್ಲಿ ಬರೀ ಅವ್ರಿಬ್ರು ಮಾತ್ರ ಬಂದಿದಾರಂತೆ ನಮ್ಗೆ ಮಾಹಿತಿ. ದಾಳಿ ಮಾಡ್ಕೊಂಡಿದಾರೆ ನಮ್ಗೆ ಪ್ರಾಥಮಿಕ ತನಿಖೆಯಲ್ಲಿ ಅವ್ರಿಬ್ರೇ ಗುಂಡಿನ ದಾಳಿ ಮಾಡೋ ಸಾಧ್ಯತೆ ಆಯ್ತು. ಇನ್ನೊಂದು ಸೆಲ್ಫ್ ಮಾಡ್ಕೊಂಡ್ರೆ ಸಾಧ್ಯತೆ ಅಂತೂ ಜಾಸ್ತಿ. ಈಗ ರಿಜಿಸ್ಟ್ರೇಷನ್ ಬಂದು ಮೈಸೂರು ಗಾಡಿ ಅಂತ ರಿಜಿಸ್ಟ್ರೇಷನ್ ಅಲ್ಲಿ ಬರ್ತದೆ. ಆದ್ರೆ ಅದು ಒಂದು ಬೇರೆ ಕಡೆ ಏನಾದ್ರು ಟ್ರಾನ್ಸ್ಫರ್ ಆಗಿದ್ಯಾ ಇಲ್ಲ ಒಂದು ಕಡೆ ರಿಜಿಸ್ಟ್ರೇಷನ್ ಆಗಿಲ್ಲ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದ ಬಗ್ಗೆ ನಾವು ಸ್ಪಷ್ಟತೆ. ವೆಪನ್ ಎರಡು ಇದೆ, ಸದ್ಯಕ್ಕೆ ನಾವು ಒಂದು ವೆಪನ್ ಅನ್ನು ನಮ್ ಕಣ್ ಬರ್ತಾ ಇದೆ, ಕಾರ್ ಒಳಗಡೆ ಕಣ್ ಬರ್ತಾ ಇದೆ. ಬಟ್ ನಾವು ಪೂರ್ಣವಾಗಿ ತನಿಖೆ ಮಾಡಬೇಕಾಗುತ್ತೆ. ಎಕ್ಸ್ಪರ್ಟ್ಸ್ ಅಂದ್ರೆ ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ ಬಂದಿದ್ದಾರೆ, ಅವ್ರು ನೋಡ್ಕೊಂಡು ನಮ್ದು ನೇಮ್ ಅಥವಾ ಅವ್ರ ವಿಳಾಸ ಏನಾದ್ರು ಗೊತ್ತಾಯ್ತು ಸದ್ಯಕ್ಕೆ ಏನು ಗಾಡಿ ರಿಜಿಸ್ಟ್ರೇಷನ್ ಗೊತ್ತಾಗ್ತದೆ. ಬಟ್ ಒಂದ್ ವೇಳೆ ಅವ್ರು ಇಲ್ಲಿ ಏನಾದ್ರು ಟ್ರಾನ್ಸ್ಫರ್ ತಗೊಂಡಿದ್ದೀರಾ ಹಾಸನ ಅವರ ಇಲ್ಲ ಅಕ್ಕಪಕ್ಕ ಜಿಲ್ಲೆಯವರ, ನಾವು ಅದನ್ನ ತನಿಖೆ ಮಾಡಬೇಕಾಗಿರ್ತದೆ. ಬಂದಿದ್ದಾರೆ ಅಂದ್ರೆ ಇಲ್ಲಿ ಸಂಬಂಧಪಟ್ಟವರು ಯಾರು ಅವರಿಗೆ ಗೊತ್ತಿದ್ದರು ಪರಿಚಯದವರು ಯಾರು ಅಂದ್ರೆ ಒಂದ್ ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟ ಸೈಟ್ ವಿಚಾರ ಸಂಬಂಧಪಟ್ಟಂಗೆ ನೋಡುತ್ತಾರೆ. ಒಬ್ಬರಿಗೆ ಹೆಡ್ ಇಂಜುರಿ ಆಗಿದೆ ಅದನ್ನ ಸ್ಪಷ್ಟತೆ ಇದೆ, ಇನ್ನೊಬ್ರಿಗೆ ಎಲ್ಲೆಲ್ಲಿ ಇಂಜುರಿ ಆಗಿದೆ ಅಂತ ನಾವು ಎಕ್ಸ್ಪರ್ಟ್ ಬರತ್ತಂಗ್ ಯಾರು ಒಬ್ರು ಗುಂಡು ಹಾಕಿ ಇನ್ನೊಬ್ರು ಗುಂಡು ಹಾಕ್ದಂಗೆ ಕಂಡು